ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ವಾಟ್ಸಪ್ಪಿಗೆ ಬಂದಿರೋ ವೀಡಿಯೋಸ್ನ ಮತ್ತು ಫೋಟೋಸ್ನ ಯಾವ ರೀತಿ ನಿಮ್ಮ ಗ್ಯಾಲರಿಯಲ್ಲಿ ನೋಡ್ಬೋದು ಅಂತ ಇವತ್ತು ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಎರಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಇದೆ ಪಕ್ಕದಲ್ಲಿ ಅವ್ರು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟು ನೀವು ವಾಟ್ಸಪ್ಪಿಗೆ ಹೋಗಿ ವಾಟ್ಸಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಂಪು ಬಟನ್ ಮೇಲ್ಗಡೆ ಇತ್ತಲ್ಲ, ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸೆಟ್ಟಿಂಗಿಗೆ ಹೋಗಿ ಅಲ್ಲಿ ಇತ್ತಲ್ಲ ಏನು ಮಾಡಿ ಚಾಟ್ ಅಂತ ಇರುತ್ತೆ, ಚಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇತ್ತಲ್ಲ ಶೋ ಮೀಡಿಯಾ ಇನ್ ಗ್ಯಾಲ್ರಿ ಅಂತ ಇರುತ್ತೆ, ಅದು ಇತ್ತಲ್ಲ ಈ ಥರ ಇರುತ್ತೆ, ಆಫ್ ಆಗಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಮಿಡಲ್ ಕ್ಲಿಕ್ ಮಾಡಿಕೊಂಡು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡಿಕೊಂಡ್ರೆ ಈ ಥರ ರೈಟ್ ಮಾರ್ಕ್ ಬರುತ್ತೆ. ಫಸ್ಟು ನಿಮ್ಮ ಫೋನಲ್ಲಿ ಈ ಥರ ಆಫ್ ಆಗಿರುತ್ತೆ, ಅದು ಮಿಡಲ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅದು ಆನ್ ಆಗುತ್ತೆ. ಈ ಥರ ರೈಟ್ ಮಾರ್ಕ್ ಬಂದರೆ ನೀವು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸು ವಾಟ್ಸಪ್ಪಲ್ಲಿ ಕಳಿಸಿರೋ ಫೋಟೋಸ್ನ ಮತ್ತು ವೀಡಿಯೋಸನ್ನು ನೀವು ನಿಮ್ಮ ಗ್ಯಾಲ್ರಿಯಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಸ್ವಿಚ್ ಮಾಡ್ಕೊಂಡ್ರೆ ಆಯಿತು, ನಿಮ್ಮ ಗ್ಯಾಲ್ರಿಯಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಬಂದು ಸ್ಟೋರ್ ಆಗಿರುತ್ತೆ. ಬೈ ಚಾನ್ಸ್ ಇಲ್ಲಿ ನೋಡ್ಬೋದು, ಎಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ, ವಾಟ್ಸಪ್ಪಲ್ಲಿ ಕಳ್ಸ್ಕೊಂಡಿರೋದು ಅಥವಾ ಯಾವುದೋ ಮೆಸೇಜ್ ಇರಲಿ ಫೋಟೋಸ್ ಇರಲಿ ಈ ಥರ ನಾನು ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.